ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಆಗಿ ಮಸಾಲೆಯನ್ನು ಹುರಿದು ವಾಂಗಿಭಾತ್ ಪುಡಿ ಯಾವ ರೀತಿ ಮಾಡೋದು ಹಾಗೆಯೇ ಈ ಪುಡಿಯನ್ನು ಉಪಯೋಗಿಸ್ಕೊಂಡು ತುಂಬಾ ರುಚಿಕರವಾಗಿರುವಂಥ ದಮ್ ವಾಂಗಿಭಾತ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ವಾಂಗಿಭಾತ್ ಪುಡಿ ಮಾಡೋದಕ್ಕೆ ನಾನಿಲ್ಲಿ ಕಾಲು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆ ಒಂದು ಟೀ ಚಮಚ ಆಗೋಷ್ಟು ಇಂಗಿನ ಪುಡಿ ಎರಡು ಟೇಬಲ್ ಸ್ಪೂನ್ ಅಂದರೆ ಎರಡು ದೊಡ್ಡ ಚಮಚ ಆಗೋಷ್ಟು ಕಡಲೆಬೇಳೆ ಇದ್ದೀನಿ ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣ ಉದ್ದಿನ ಬೇಳೆ ತೊಗೋಬೇಕು ಇದನ್ನು ಸಹ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ ಇದು ಸುಮಾರು ಒಂದು ಎರಡು ತಿಂಗಳಿಗಾಗುತ್ತೆ ಹಾಗೇನೆ ಇದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳನ್ನ ಹಾಕಿ ಲೋ ಫ್ಲೇಮ್ ನಲ್ಲಿ ಸ್ವಲ್ಪ ಇದು ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ತುಂಬಾ ಏನು ಜಾಸ್ತಿ ಬೇಡ ಅದು ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಲೈಟ್ ಆಗಿ ಬರ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಟೀ ಚಮಚ ಆಗೋಷ್ಟು ಗಸಗಸೆ ಸೇರಿಸ್ತಾ ಇದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಲವಂಗ ಇವನ್ನೆಲ್ಲ ಮಸಾಲೆ ಜಾಸ್ತಿ ಹಾಕೊಳ್ಳಿಕ್ ಹೋಗಬಾರ್ದು ನಾಲ್ಕರಿಂದ ಐದು ಸಾಕು ಹಾಗೆಯೇ ಒಂದು ಐದು ಪೀಸ್ ಆಗೋಷ್ಟು ಚಕ್ಕೆ ವಾಂಗಿಭಾತ್ ಪುಡಿಯಗೆ ಖಾರ ನಾನಿಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಳದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಬೇಕು ಅಂದವರು ಇದ್ರ ಜೊತೆಗೆ ಒಂದು ಹತ್ತು ಗುಂಟೂರು ಮೆಣಸಿನಕಾಯಿನೂ ಸಹ ಸೇರ್ ಸೇರಿಸ್ಕೋಬೋದು ಇವಾಗ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಧನಿಯಾ ಬೀಜನ ಹಾಕಬೇಕು ನಾನಿಲ್ಲಿ ನಾಲ್ಕು ದೊಡ್ಡ ಚಮಚ ಆಗೋಷ್ಟು ಧನಿಯಾ ಬೀಜ ಇದ್ದೀನಿ ಮೊದಲೇ ಧನಿಯಾ ಬೀಜ ಹಾಕ್ಬಿಟ್ರೆ ಅದೊಂಥರ ಸೀದೋದಂಗಾಗ್ಬಿಡುತ್ತೆ ಹಾಗಾಗಿ ಎಲ್ಲವನ್ನು ಹುರಿದು ಕೊನೆಯಲ್ಲಿ ಧನಿಯಾ ಬೀಜ ಹಾಕಬೇಕು ಎರಡು ಟೇಬಲ್ ಚಮಚ ಕಡಲೆಬೇಳೆ ಎರಡು ಟೇಬಲ್ ಚಮಚ ಉದ್ದಿನಬೇಳೆಗೆ ನಾಲ್ಕು ಟೇಬಲ್ ಚಮಚ ಆಗೋಷ್ಟು ಧನಿಯಾ ಬೀಜ ಹಾಕಬೇಕು ಧನ್ಯ ಹಾಕಿದ ನಂತರ ತುಂಬ ಏನು ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ ಅದೊಂದು ಸ್ವಲ್ಪ ಘಮ ಬರುತ್ತೆ ಧನ್ಯದ ಘಮ ಬರುತ್ತೆ ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಹುರಿದ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಇದನ್ನ ಲೋ ಫ್ಲೇಮ್ ನಲ್ಲೇ ಹುರಿಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬಾರ್ದು ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಿ ಮಸಾಲೆ ಎಲ್ಲ ಹುರಿದಿದ್ದು ನೋಡಿ ಇವಾಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಲಿಕ್ಕಿಂತ ಮುಂಚೆ ಇದಕ್ಕೆ ಒಂದು ಕಾಲು ಚಮಚ ಆಗೋವಷ್ಟು ಅರ್ಶಿನ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪಿನ ಪುಡಿ ಸೇರಿಸ್ತಾ ಇದ್ದೀನಿ ಉಪ್ಪಿನ ಪುಡಿ ಹಾಕೋದು ಏನಕ್ಕೆ ಅಂದರೆ ಅದು ನಾವು ಒಂದು ಎರಡು ತಿಂಗಳುಗಳ ಕಾಲ ಇಡೋದ್ರಿಂದ ಜಾಸ್ತಿ ಏನೂ ಹಾಳಾಗಲ್ಲ ಹುಳ ಬರಲ್ಲ ಹಾಗಾಗಿ ಉಪ್ಪಿನ ಪುಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು ಜಾಸ್ತಿ ಬೇಡ ನೋಡಿ ಇವಾಗ ಇದನ್ನು ನುಣ್ಣದಾಗಿ ಪೌಡರ್ ಮಾಡಿ ಇಟ್ಟಿದ್ದೀನಿ ಈ ರೀತಿಯಾಗಿ ನುಣ್ಣದಾಗಿ ಪೌಡರ್ ಮಾ ಆಗೋವರೆಗು ನಾವು ಇದನ್ನು ಪೌಡರ್ ಮಾಡಬೇಕು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಇದ್ದರೆ ಮಿಲ್ನಲ್ಲೂ ಸಹ ಪೌಡರ್ ಮಾಡಿಸ್ಕೊಂಡು ಬರ್ಬೋದು ನಾನಿಲ್ಲಿ ಕಡಿಮೆ ಪ್ರಮಾಣ ಆಗಿರೋದ್ರಿಂದ ಮಿಕ್ಸರ್ ಜಾರ್ನಲ್ಲೇ ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸಿನ ರನ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪುಡಿ ಮಾಡಿ ಆಗಿದೆ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕಿಟ್ಟರೆ ವಾಂಗಿಭಾತ್ ಪುಡಿ ರೆಡಿ ಇವಾಗ ಇದನ್ನು ಉಪಯೋಗಿಸ್ಕೊಂಡು ದಮ್ ವಾಂಗಿಭಾತ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾರೆ ದಪ್ಪದಾಗಿರುವಂತ ಪ್ಯಾನಿಗೆ ಸುಮಾರು ಒಂದು ನಾಲ್ಕು ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆ ಜೀರಿಗೆ ಹಾಕಬೇಕು ಸಾಸಿವೆ ಜೀರಿಗೆ ಸ್ವಲ್ಪ ಚಟ್ಗುಟ್ಟಿದ ನಂತರ ಇದಕ್ಕೆ ಒಂದೆರಡು ಪಲಾವ್ ಎಲೆ ಚಕ್ಕೆ ಲವಂಗ ಒಂದೆರಡು ಸ್ಟಾರ್ ಮೊಗ್ಗು ಮೊಗ್ಗು ಇವಿಷ್ಟನ್ನು ಹಾಕಿ ಅದೊಂದು ಸ್ವಲ್ಪ ಘಮ ಬಿಡೋವರೆಗೆ ಫ್ರೈ ಮಾಡಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ಸ್ ಸಾಕು ಜಾಸ್ತಿ ಬೇಡ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದ್ದಾದ ನಂತರ ಇದಕ್ಕೆ ಎರಡು ಈರುಳ್ಳಿ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿ ಆಗೋಷ್ಟು ಕರ್ಬೇವಿನ ಎಲೆ ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಿಷ್ಟನ್ನು ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹೈ ಫ್ಲೇಮ್ನಲ್ಲಿ ಬಾಡಿಸ್ಕೋಬೇಕು ಇದನ್ನು ಇದಾದ ನಂತರ ಇದಕ್ಕೆ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಈರುಳ್ಳಿ ಸಾರಿ ಟೊಮ್ಯಾಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಹುಣಸೆ ರಸನ ಸ್ಕಿಪ್ ಮಾಡಿದೀನಿ ನೆಕ್ಸ್ಟ್ ಇಲ್ಲಿ ಬಟಾಣಿ ಬಟಾಣಿ ಬದಲಾಗಿ ನಾನು ಹಸಿ ಕಾಳು ಸಿಗ್ತಾ ಇದೆ ಇವಾಗ ಬೀನ್ಸ್ ಕಾಳು ತೊಗೊಂಡಿದ್ದೀನಿ ಹಸಿ ಬೀನ್ಸ್ ಕಾಳು ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಅದ್ರ ಜಾಗದಲ್ಲಿ ಹಸಿ ಬಟಾಣಿನಾದರೂ ಸಹ ಸೇರಿಸ್ಕೋಬೋದು ನೆಕ್ಸ್ಟು ಮೇಯ್ನ್ ವಾಂಗಿ ಭಾತ್ಗೆ ಹಸಿರು ಬದ್ನೆಕಾಯಿ ಒಂದು ಎರಡು ಹಸಿರು ಬದನೆಕಾಯಿನ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಕು ಅಂದರೆ ಉಪ್ಪನ್ನ ಇವಾಗಲೇ ಹಾಕಿ ಸ್ವಲ್ಪ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗುತ್ತೆ ಚೆನ್ನಾಗಿ ನಾನೇನಿಲ್ಲ ಉಪ್ಪನ್ನ ಲಾಸ್ಟಲ್ಲಿ ಸೇರಿಸ್ತೀನಿ ಹಾಗಾಗಿ ಇಲ್ಲಿ ಉಪ್ಪನ್ನ ಹಾಕಿಲ್ಲ ಒಂದು ಮುಚ್ಚಳವನ್ನು ಮುಚ್ಚಿ ಸುಮಾರು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಡಿ ನೋಡಿ ಐದು ನಿಮಿಷ ಹಾಕ್ತಿದ್ದ ಹಾಗೇ ಟೊಮ್ಯಾಟೋನು ಸಾಫ್ಟಾಗಿರುತ್ತೆ ಜೊತೆಗೆ ಬದನೆಕಾಯಿ ಹಾಗೆ ಹಸಿ ಕಾಳೆಲ್ಲ ಏನು ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಸಾಫ್ಟಾಗಿರುತ್ತೆ ಇವಾಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಂಥ ವಾಂಗಿಭಾತ್ ಪುಡಿಯನ್ನ ಸೇರಿಸ್ತಾ ಇದ್ದೀನಿ ನೋಡಿ ವಾಂಗಿಭಾತ್ ಪುಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಡಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ನಾನು ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸುಮಾರು ನನಗೆ ಒಂದು ಎರಡು ತಿಂಗಳು ಬರುತ್ತೆ ತಿಂಗಳಲ್ಲಿ ಒಂದು ಎರಡು ಸಲ ಮಾಡ್ತೀನಿ ನಾನು ಸೊ ನಾಲ್ಕು ಸಲಕ್ಕೆ ನನಗೆ ಇದು ಆಗುತ್ತೆ ವಾಂಗಿಭಾತ್ ಪೌಡರ್ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಟೇಬಲ್ ಚಮಚ ಆಗೋಷ್ಟು ವಾಂಗಿಭಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ಒಂದು ಕಪ್ ಅಕ್ಕಿ ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಸೇರಿಸಿ ಇದನ್ನು ಸಹ ಮಸಾಲೆಯೊಟ್ಟಿಗೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಬೇಕು ಅಕ್ಕಿನ ಅಕ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿಗೆ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಾಗೇ ದಮ್ ಮಾಡಿ ಬೇಯಿಸ್ತಾ ಇರೋದ್ರಿಂದ ಒಂದು ಅರ್ಧ ಕಪ್ ಆಗುವಷ್ಟು ಎಕ್ಸ್ಟ್ರಾ ನೀರನ್ನು ಇದ್ದೀನಿ ಸ್ವಲ್ಪ ಉದ್ರುದ್ರಾಗೆ ಬರುತ್ತೆ ಇದೇನು ತುಂಬ ತೆಳುವಾಗೇನಾಗಲ್ಲ ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ ಒಂದಕ್ಕೆ ಎರಡು ಆಗುವಷ್ಟು ಸಾಕು ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರಬೇಕು ಇದು ಆನಂತರ ದಮ್ ಮಾಡಲಿಕ್ಕೆ ಮುಚ್ಚಳವನ್ನು ಮುಚ್ಚಿಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಿದೆ ಇವಾಗ ಕೊನೆಯಲ್ಲಿ ಒಂದು ಟೇಬಲ್ ಚಮಚ ಆಗುವಷ್ಟು ಕಸೂರಿ ಮೇಥಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಲೋ ಫ್ಲೇಮ್ ಮಾಡಿ ಮುಚ್ಚಳನ ಮುಚ್ಚಿ ಸುಮಾರು ಒಂದು ಐದರಿಂದ ಏಳು ನಿಮಿಷ ಬಿಡಿ ನಾನಿವಾಗ ಐದು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಆಗೋ ಅಷ್ಟು ರೆಡಿ ರೆಡಿಯಾಗಿದೆ ಬಟ್ ಇನ್ನೂ ಇದು ಅಕ್ಕಿನೂ ಸ್ವಲ್ಪ ಬೇಯಬೇಕು ಹಾಗೆಯೇ ಸ್ವಲ್ಪ ನೀರಿನ ಅಂಶ ಇನ್ನೂ ಇದೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮತ್ತೆ ಇದನ್ನು ಲೋ ಫ್ಲೇಮಲ್ಲೇ ಮಾಡಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು ಎರಡರಿಂದ ಐದು ನಿಮಿಷ ಬಿಟ್ಟರೆ ಸಾಕು ರೆಡಿ ಆಗಿಬಿಡತ್ತೆ ವಾಂಗಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ನಾನು ನೋಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ತಳನೂ ಹತ್ತಿಲ್ಲ ನೀಟಾಗಿ ಆಗಿದೆ ಉದ್ರದ್ರಾಗಾಗಿದೆ ಚೆನ್ನಾಗಿ ಇದು ದಮ್ ಮಾಡಿರೋದ್ರಿಂದ ಅಂದರೆ ಕುಕ್ಕರ್ನಲ್ಲಿ ಮಾಡಿದೆ ಡೈರೆಕ್ಟ್ ಒಲೆ ಮೇಲೆ ಮಾಡಿರೋದ್ರಿಂದ ತಣ್ಣಗಾದ ನಂತರ ಇದು ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ವಾಂಗಿಭಾತ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಕೊನೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಹಸಿ ತೆಂಗಿನಕಾಯಿ ಅಥವಾ ಈ ರೀತಿ ಒಣ ಕೊಬ್ಬರಿ ಯಾವುದನ್ನಾದರೂ ಹಾಕೊಳ್ಳಿ ನಾನಿಲ್ಲಿ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಹಿಡಿ ಆಗೋಷ್ಟು ಒಣ ಕೊಬ್ಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ವಾಂಗಿ ಭಾತ್ ರೆಡಿ ಆಗಿದೆ ಸರ್ವ್ ಮಾಡೋದಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಕಲರಲ್ಲೂ ಅಷ್ಟೇ ಅಷ್ಟೇನೆ ಚೆನ್ನಾಗಿ ಬಂದಿದೆ ಅಹ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ಖಾರ ಇಷ್ಟಪಡೋರು ನಾನು ಹೇಳ್ದಾಗಿದ್ರ ಜೊತೆಗೆ ಸ್ವಲ್ಪ ಗುಂಟೂರು ಮೆಣಸಿನಕಾಯಿನೂ ಸಹ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳಿ ಸೊ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ